ಓಕೆ, ಎಲ್ಲ ಪ್ಯಾಕ್ ಮಾಡಾಯ್ತು. ಬಾಕ್ಸಿಗೆ ಹಾಕಿ ಫ್ರಾಜಿಲ್ ಟೇಪ್ ಹಾಕಿ ಇನ್ನೇನು ಅಡ್ರೆಸ್ ಟೈಪ್ ಆಗಿದೆ ಅದನ್ನು ಸ್ಟಿಕ್ ಮಾಡಬೇಕಷ್ಟೆ. ಅದು ನಾಳೆ ಅಲ್ಲಿ ಕೊರಿಯರ್ ಆಫೀಸಲ್ಲಿ ಹೋಗಿ ಡೈರೆಕ್ಟ್ ಸ್ಟಿಕ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಏನು ಮಾಡ್ತಿದ್ದೀನಿ ಅಂದರೆ, ಹೇಳಿ ನೋಡೋಣ ಏನು ಮಾಡ್ತಿದ್ದೀನಿ ಅಂತ. ನನಗೆ ಗೊತ್ತಾಗತ್ತಾ ನಿಮಗೆ ಏನಂದರೆ, ಇದು ತುಪ್ಪದ ಬಾಟಲ್ದು ಈ ಥರ ಖಾಲಿ ಇದೆ. ಇದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಥರ ಫೋಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಬಾಟಲ್ಸ್ ಕಾಣಿಸ್ತಾ ಇದೆ ನೋಡಿ, ಅದು 24-22 ಬಾಟಲ್ ಇಸಿದ್ದಾವೆ. ಅದಷ್ಟು ನಾಳೆಗೆ ಕೊರಿಯರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಹೋದ ವೀಕ್ ಕಳಿಸಿರ್ಲಿಲ್ಲ, ಹಂಗಾಗಿ ಈ ವೀಕ್ ಜಾಸ್ತಿ ಆಗಿದ್ದಾವೆ. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಒಂದೊಂದು ಬಾಟಲ್ಗೆ ಈ ಥರ ರ್ಯಾಪ್ ಮಾಡೋಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ಟೇಪ್ ಮಾಡಬೇಕು. ಮತ್ತೆ ಇಲ್ಲಿ ರೌಂಡ್ ಶೇಪಲ್ಲಿ ಒಂದು ಕಟ್ ಮಾಡ್ಕೋಬೇಕು, ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಟೋಟಲ್ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಟೇಪಿಂಗ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಇದು ಟಾಪಿಗೆ ಕಟ್ ಮಾಡ್ಕೊತ ಇದ್ದೀನಿ ಈ ಥರ ರೌಂಡ್ ಶೇಪಲ್ಲಿ. ಆಮೇಲೆ ಒಂದು ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಇದ್ರ ಮೇಲೆ ಇಟ್ಕೊಂಡು ಬಿಡ್ಕೊಂಡು ರೌಂಡ್ ಶೇಪಿಗೆ ಕಟ್ ಮಾಡಬೇಕು. ಬಾಟಲ್ಗೆ ಎರಡು ಹೋಗ್ತಾವೆ, ಇದು ಟಾಪ್ಗೆ, ಆಮೇಲೆ ಬೇಸ್ಗೊಂದು, ಆಮೇಲೆ ಈ ಸುತ್ತ ರ್ಯಾಪ್ ಬರುತ್ತೆ ಅದನ್ನು ತೋರಿಸ್ತೀನಿ. ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು 12 ಬಾಟಲ್ಸ್ ಇದ್ದಾವೆ. 12 ಬಾಟಲ್ಸ್ಗೆ 12 ರೌಂಡ್ ರ್ಯಾಪ್ ಮಾಡೋಕ್ಕೆ, 24 ಟಾಪಿಗೆ ಈ ಥರ ಮೇಲೆ ಕೆಳಗೆ ಯಾವ ರೀತಿ ಇದು ತೋರಿಸ್ತೀನಿ ನೋಡಿ ಪಟಾಪಟ್ಟು. ಮತ್ತೆ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರಾಜರ್ ಟೇಪು. ಆಮೇಲೆ ಎಲ್ಲ ಬಾಟಲ್ನೂ ಕೆಳಗಡೆ ಕ್ಯಾಪ್ನ ತೆಳಗಡೆ ಮಾಡಿಟ್ಟಿದ್ದೀನಿ, ಯಾಕಂದರೆ ಇವಾಗ ಏನಾದರೂ ಲೀಕೇಜ್ ಇದ್ದರೆ ಗೊತ್ತಾಗುತ್ತೆ ಅಂತ, ಅದಕ್ಕೋಸ್ಕರ. ಆಮೇಲೆ ಇವೆರಡು ಬಾಟಲ್ಲು ಆಯುರ್ವೇದಿಕ್ ಅಂತೆ, ಏನು ಮೆಡಿಸಿನ್ ಯೂಸ್ ಮಾಡೋಕ್ಕೆ ಏನೋ ಹಾಕಿಲ್ಲ, ಇದಕ್ಕೆ ಹಂಗೆ ಬೆಣ್ಣೆ ಕಾಸ್ಬಿಟ್ಟು ಮಾಡಿದ್ದಾರೆ. ಇವಾಗ ಫಸ್ಟ್ ಟಾಪ್ಗೆ ಟೇಪ್ ತಗೊಂಡು ಬಾಟಮ್ ಸ್ವಲ್ಪ ಟಾಪ್ಗೆ ಮತ್ತೆ ಬಾಟಮ್ಗೆ ಸೈಜ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ಇಷ್ಟೇ ಆಯ್ತು. ಇದನ್ನ ಏನಕ್ಕೆ ಮಾಡ್ಬೇಕಂದ್ರೆ, ಹಿಂಗೆ ಕೆಳಗಡೆ ಹೊಡ್ಕೋ ಬಿದ್ದಾಗ ಏನು ಬಾಟಲ್ ಡ್ಯಾಮೇಜ್ ಆಗ್ಬಾರ್ದು ಅಂತ. ಇದೊಂದಾಯ್ತು. ಇವಾಗ ರೌಂಡ್ ರ್ಯಾಪ್ ಮಾಡಬೇಕು. ನಮ್ಮನೆಯವ್ರಿಗೆ ಟೇಪು ಹೋಲ್ಡರ್ ಬರ್ತದೆ, ಅದನ್ನ ಆರ್ಡರ್ ಮಾಡು ಅಂತ ಹೇಳಿ ಸಾಕಾಗುತ್ತೆ. ಆರ್ಡರ್ ಮಾಡಿಲ್ಲ. ಇವಾಗ ಆಯ್ತಾ, ಸೈಡಲ್ಲಾಯ್ತು, ಟಾಪಲ್ಲಾಯ್ತು, ಬಾಟಮಲ್ಲಾಯ್ತು. ಇದು ಟಾಪ್ ಅಲ್ವಾ ಇದು. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇದನ್ನು ನೀಟಾಗಿ ಅಂದರೆ ಟೈಟಾಗಿ ಈ ಥರ ಟೈಟಾಗಿರ್ಬೇಕು. ಇದು ಕುಡಿಸೋದೇ ಒಂದು ನೋಡಿ, ಇದು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಗ್ಯಾಪ್ ಫುಲ್ ಕವರ್ ಆಗಿದೆ. ಈ ಥರ 4 ಸೈಡ್ ಹಾಕ್ಬೇಕು. ಇಲ್ಲಿ ಒಂಚೂರು ಗ್ಯಾಪ್ ಇಲ್ಲದೆ ಇರುತ್ತೆ. ಆಯ್ತಲ್ಲ, ಆ ಸತಿ ಟೇಪ್ ಬರುತ್ತೆ ಮುಂದ್ಗಡೆ. ಇವಾಗ 5 ನಂಬರ್ದು ಮತ್ತೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದ್ರೆ ಇದಕ್ಕೂ ಹಾಕ್ಬೇಕು. ಆಯ್ತಲ್ಲ, ಮುಗಿತು, ಟಾಪ್ ಆಯಿತು. ಇವಾಗ ಬಾಟಮ್ಗೆ ಟಾಪು ಬಾಟಮ್ ಆಯಿತು. ಇವಾಗ ಮತ್ತೆ ಇಲ್ಲೊಂದು ಕೆಲಸ ಇದೆ, ಸೆಂಟ್ರಲ್ಲಿ ಹಾಕಿರಟ್ಟೆ ಬಿಚ್ಚಿ
ಒಂದು ಬಾಟಲ್ ಪ್ಯಾಕ್ ಮಾಡೋಕೆ ಕನಿಷ್ಠ ಅಂದ್ರೆ 10 ನಿಮಿಷ ಬೇಕು ಟೈಮ್ ಇದಿಷ್ಟ ಆಯ್ತಲ್ಲ ಇವಾಗ ಕಾರ್ಡ್ಬೋರ್ಡ್ ಇದೆ ಇದನ್ನ ಇವಾಗ ಟಾಪ್ ಬಾಟಮ್ ನೋಡ್ಕೋಬೇಕು ಯಾವುದು ಟಾಪ್ ಯಾವುದು ಬಾಟಮ್ ಅಂತ ಇದೆ ಟಾಪ್ ಈ ತರ ಸೌಂಡ್ ಬರುತ್ತೆ ಟಾಪ್ ಇದ್ರೆ ಬಾಟಮ್ ಅಷ್ಟು ಸೌಂಡ್ ಬರಲ್ಲ ಇದನ್ನ ಈ ತರ ಒಳಗಡೆ ಹಾಕಿ ಫಸ್ಟ್ ಎರಡನ್ನು ಫೋಲ್ಡ್ ಮಾಡ್ಕೋಬೇಕು ಇದೊಂದು ಫೋಲ್ಡ್ ಮಾಡಿ ಟೈಟ್ ಆಗಿರಬೇಕು ಬಾಕ್ಸ್ ಟಾಪ್ ಯಾವ ಕಡೆ ಇದೆ ಅಂತ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಪಿನ್ ಇದೆ ಅಲ್ಲ ಇದಕ್ಕೆ ನಾನು ಮೇಲ್ಗಡೆ ಟಾಪ್ ಹಾಕಿದ್ದೀನಿ ಆಯ್ತಾ ಇದು ಒಂದಾಯ್ತು ಈ ತರ ಹಿಂಗೆ ಒಂದು ಮೌಂಡ್ ಹೊಡಿಬೇಕು ಮತ್ತೆ ಈ ತರ ಈ ಫ್ರಂಟ್ ಬಾಕ್ಸ್ ಇದೆ ಇದಕ್ಕೊಂದು ರೌಂಡ್ ಮುಗಿತಿಷ್ಟ ಆಯ್ತು ಮೇನ್ ಕೆಲಸ ಇಲ್ಲ ಇದರಲ್ಲಿ ಆಯ್ತಾ ಆಗಿತ್ತು ಇದಕ್ಕೆ ನೆಕ್ಸ್ಟ್ ಒಂದು ಫ್ರಾಜರ್ ಟೇಪ್ ಹಚ್ಚಬೇಕು ಶೇರ್ಡ್ ಇದೆ ಇದರಲ್ಲಿ ಟೇಪಿನಕ್ಕೆ ಹಚ್ಬೇಕಂದ್ರೆ ಹ್ಯಾಂಡಲ್ ವಿತ್ ಕೇರ್ ಅಷ್ಟು ಅದು ಅದು ಮತ್ತೆ ನಿಮಗೆ ಮೇಲ್ಗಡೆ ಓಪನ್ ಇದೆ ಓಪನ್ ಸಿಂಬಲ್ ಅದು ಈ ತರನೇ ಕ್ಯಾರಿ ಮಾಡಿ ಇಟ್ಕೊಳ್ಳಿ ಅಂತ ಅದಕ್ಕೋಸ್ಕರ ಈ ಫ್ರಾಜರ್ ಟೇಪು ಮೇಲ್ಗಡೆ ಟಾಪಲ್ಲಿ ನಿಮಗೆ ಅಡ್ರೆಸ್ ಒಂದು ಬರಿತೀವಿ ಈ ಥರ ಬಿಟ್ಟು ಅಡ್ರೆಸ್ ಬರೆದು ಮತ್ತೆ ಟೇಪ್ ಹಾಕಿದ್ರೆ ಮುಗಿತು ಇಷ್ಟ ಕೆಲಸ ಈ ಥರ ಇಷ್ಟನ್ನು ಪ್ಯಾಕ್ ಮಾಡಬೇಕು ಫಸ್ಟು ಈ ಥರ ಬಾಟಲ್ನ ಕೆಳಗಡೆ ಓಪು ಕ್ಯಾಪನ್ನ ಕೆಳಗಡೆ ಮಾಡಿ ಇಡಬೇಕು ಅದಾದಮೇಲೆ ಈ ಥರ ಪ್ಯಾಕ್ ಮಾಡಬೇಕು ಅದಾದಮೇಲೆ ಈ ಥರ ಪ್ಯಾಕು ಇದಿಷ್ಟಕ್ಕೂ ಖರ್ಚೆಷ್ಟು ಬರುತ್ತೆ ಅಂದರೆ ಪ್ಯಾಕಿಂಗಿಗೆ ಒಂದು 100 ರೂಪಾಯಿ ಬರುತ್ತೆ ಒಂದು 100 ರುಪೀಸ್ ಖರ್ಚು ಬರುತ್ತೆ 100 ಬರಲ್ಲ ಒಂದು 70 to 80 ರುಪೀಸ್ ಬರುತ್ತೆ ಇವಾಗ ಇನ್ನೊಂದಿದೆ ಥರ್ಮೋಕೋಲ್ ಅದನ್ನು ಮಾಡ್ತಾ ಇದ್ದೀವಿ ಅದು ಆರ್ಡರ್ ಕೊಟ್ಟಿದ್ದೀವಿ ಇನ್ನೂ ಬರಬೇಕು ಇಲ್ಲಿ ತುಂಬ ಟೈಮ್ ತಗೊಳುತ್ತೆ ಪ್ಯಾಕಿಂಗಿಗೆ ಇದು ಕಡಿಮೆ 18 ರುಪೀಸ್ಗೆ ಒಂದು ಥರ್ಮೋಕೋಲ್ ಬರುತ್ತೆ ಬಾಕ್ಸ್ ಅಷ್ಟೇ ಕೆಲಸ ಏನಿಲ್ಲ ಈ ಥರ ಬಾಟಲ್ ತಗೊಳ್ಳೋದು ಇದರೊಳಗಡೆ ಹಾಕೋದು ಮೇಲ್ಗಡೆ ಇಲ್ಲಿ ಕ್ಯಾಪ್ ಬರುತ್ತೆ ಇಲ್ಲ ಹಾಕಿ ಟೇಪ್ ಹಾಕಿದ್ರೆ ಮುಗೀತು ಇಷ್ಟೇ ಕೆಲಸ ಇದಕ್ಕೆ ಬಾಕ್ಸ್ ಮಾಡಿಸ್ಬೇಕು ಅಂದರೆ ಇದು ಸ್ಪೆಷಲ್ ನಾವೇ ಓನಾಗಿ ಮಾಡ್ಕೊಂಡಿರೋದು ಇದು ಇಲ್ಲಿದೆ ಅಲ್ಲ ಟಾಪ್ ಓಪನ್ ಇಷ್ಟು ಚಿಕ್ಕದಿದೆ ಅಲ್ಲ ಟಾಪ್ ಓಪನ್ನು ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸೆಂಟ್ರಲ್ ಓಪನ್ ಎರಡು ಪೀಸ್ ಈ ಥರ ಮಾಡಬೇಕಂತ ಎರಡು ಪೀಸ್ ಮಾಡಬೇಕು ಇದಕ್ಕೆ ಇದು ತುಂಬ ಚಿಕ್ಕದಾಯ್ತಲ್ಲ ಅಷ್ಟು ಲೂಸಾಗಿರುತ್ತೆ ಅದೇ ಇಲ್ಲಿ ಮಾಡಿದ್ರೆ ಬಾಟಲ್ ಟೈಟ್ ಇರುತ್ತಲ್ಲ ಕ್ಲೀನಾಗಿ ಕೊಡುತ್ತೆ ಅಂತ ಇದು ಆರ್ಡ್ರ್ ಮಾಡಿದ್ದೀವಿ ಅವನ್ನ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಹೆಂಗಂದ್ರೆ ಎಲ್ಲ ಮಿನಿಮಮ್ ಆರ್ಡರ್ಸು 500 ಪೀಸಸ್ ತಗೋಬೇಕು 1000 ಪೀಸಸ್ ತಗೋಬೇಕು ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಬಾಟಲ್ ಆದ್ರೆ ಹಂಗೆ ಈ ಬಾಟಲ್ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಹಂಗಾಗಿ ಈ ವಾರ ಲೇಟ್ ಆಯಿತು ಸ್ವಲ್ಪ ಕಳಿಸರ್ ಎಲ್ಲರಿಗೂ ಆಯ್ತು ಇದಿಷ್ಟು ಪ್ಯಾಕ್ ಮಾಡಿ ಲಾಸ್ಟ್ ಒಂದು ಬಾಕ್ಸಿಂದ ನಿಮ್ಗೆ ಒಂದು ಫೋಟೋ ಹಾಕ್ಬಿಡ್ತೀನಿ ಆಮೇಲೆ ಇವಾಗ ನಮ್ಮದು ಬುಕ್ಕಿಂಗು 35 ಡೇಸ್ ನಡೀತಾ ಇದೆ ಇವಾಗ ಇಲ್ಲಿವರೆಗೂ ಕಳಿಸ್ತಾ ಇದೀವಿ ಅಂದರೆ ಇದು ಯಾವಿಂದ ಆರ್ಡ್ರ್ ಆಗಸ್ಟ್ 24th ಇಷ್ಟೊಂದು ಆರ್ಡ್ರ್ ಇದು ಮತ್ತೆ ಎಕ್ಸ್ಟೆಂಡ್ ಆಗೋದು ಹೆಂಗೆ ಆರ್ಡ್ರ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಬುಕ್ ಇಲ್ಲಿ ಒಂದು ಆನ್ ಮಾಡಿ ಈ ಥರ ಒಂದು ಸಪ್ರೇಟ್ ಬುಕ್ ಇದೆ ಯಾವಾಗಿಂದ ಕಳಿಸಿರೋದು ಇದೆ ರೆಕಾರ್ಡ್ ನಮ್ಮ ಹತ್ರ ಅಂದರೆ ಜುಲೈ 2023 ಇದಕ್ಕಿಂತ ಮುಂಚೆ ಇನ್ನೊಂದು ಬುಕ್ ಇದೆ ಆ ಬುಕ್ ಖಾಲಿ ಆಯಿತು ಇಲ್ಲಿವರೆಗೂ ಕಳಿಸಿದ್ದೀವಿ ಅಂದರೆ ಇವಾಗ ಕಡಿಮೆ ಅಂದರೆ ಒಂದು 200 ಲೀಟ್ರ್ ಸೇಲ್ ಮಾಡಿದ್ವಿ ಇದುವರೆಗೂ ಈ ಇದರಲ್ಲಿ 2 ತಿಂಗಳಲ್ಲಿ 2 ತಿಂಗಳ 3 ತಿಂಗಳು 2.5 ತಿಂಗಳಾಗಿದೆ ಅಷ್ಟೇ ಇವಾಗ ನೋಡಿ ಅಟ್ ಪ್ರೆಸೆಂಟು 19th August ಅಲ್ಲಿವರೆಗೂ ಕಳಿಸಿದ್ದೀವಿ 19th August ಕಳಿಸಿದ್ದೀವಿ ಇದು ಬಸವರಾಜ್ ಎಸ್ ಇಲ್ಲಿ ಬೆಂಗಳೂರು ಇಷ್ಟು ಕಳಿಸಿದ್ದೀವಿ ಅದು ಆಗ ಹಳೆ ರೇಟ್ ಇತ್ತು ಇದು ಅವಾಗ 2500 ರೂಪಾಯಿ ಇತ್ತು 1 kg ಬೆಣ್ಣೆಗೆ ತುಪ್ಪಕ್ಕೆ ಯಾವಾಗ ಜಾಸ್ತಿ ಆಗುತ್ತೆ ಪ್ರೈಸ್ ಅಂದರೆ ಈ ತಿಂಗಳು 21 ಒಂದು ಹೋದ ತಿಂಗಳು ಆಗಸ್ಟ್ ಬುಕ್ಕಿಂಗ್ ಆಗಿದೆ ಅಲ್ಲ ಅಲ್ಲಿಂದ 3000 ಆಗಿದೆ ಇವಾಗ ಇನ್ನು 2 ಮಾತ್ರ 2.5 ಸಾವಿರ ಇನ್ನು ಉಳ್ಕಿದ್ದೆಲ್ಲ 3000ಕ್ಕಿದೆ
2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 79, 80, 81, 82, 83, 84, 85, 86, 87, 88, 79, 80, 81, 82, 83, 84, 85, 86, 87, 88, 79, 80, 81, 82, 83, 84, 85, 86, 87, 88, 79, 80, 81, 82, 83, 84, 85, 86, 87, 88, 79, 80, 81, 82, 83, 84, 85, 86, 87
ಇಲ್ಲಿವರೆಗೂ ಇದೆ ಇನ್ನ ಇನ್ನು ಬರಿಯದಿದೆ ಅಲ್ಲಿಗೆ ಎಷ್ಟು ಒಂದು 30 30 36 30 ಲೀಟರ್ ಅಂದ್ರೆ 30 ಪರ್ಸನ್ಸ್ ಇದ್ದಾರೆ ಇದರಲ್ಲಿ 2 ಲೀಟರ್ ಇದೆ 1.5 ಲೀಟರ್ ಇದೆ 3 ಲೀಟರ್ನು ಇದೆ ಸ್ವಲ್ಪ ಹೆಚ್ಚು ಕಡೆ ಒಂದು 50 ಲೀಟರ್ ಬುಕಿಂಗ್ ಇದೆ ಇವಾಗ ತುಂಬಾ ಲೇಟ್ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ ಮತ್ತೆ ಇವಾಗೆಲ್ಲ ಬುಕಿಂಗ್ ಆಗಿರೋದಲ್ಲ ಕೊಡಲೇಬೇಕು ನಾನು ಆಟೋವೈಸ ಕೊಡೋದು ಹಂಗೆ ಯಾರನ್ನು ಎಗರಿಸಲ್ಲ ಎಗರಿಸ್ಬಿಟ್ಟು ಬೇರೆವರಿಗೆ ಕೊಡಲ್ಲ ಏನೋ ಎಮರ್ಜೆನ್ಸಿ ತುಂಬಾ ಎಮರ್ಜೆನ್ಸಿ ಇದ್ದವರಿಗೆ ಏನೋ ಒಂದು 1/2 ಲೀಟರ್ ಕೊಡಬಹುದು ಅಷ್ಟೇ ಅದಕ್ಕೋಸ್ಕರನೇ ಅವರಿಗೆ 1/2 ಲೀಟರ್ ತರ್ಸಿದೀನಿ ಯೂಶುವಲಿ ನಾನು ಕೊಡಲ್ಲ 1/2 ಲೀಟರ್ ಯಾರಿಗೂ ತುಂಬಾ ಕೇರ್ ಎಮರ್ಜೆನ್ಸಿ ಇದೆ ಸರ್ ಆಗಲ್ಲ ಅಂದವರಿಗೆ ಮಾತ್ರ 1/2 ಲೀಟರ್ ಕೊಡ್ತೀವಿ ಇವಾಗ ಇಷ್ಟು ರೆಡಿ ಆಗಕ್ಕೆ ಇಷ್ಟು ತುಪ್ಪ ರೆಡಿ ಆಗಕ್ಕೆ 12 ಲೀಟರ್ ರೆಡಿ ಆಗಕ್ಕೆ 12 ದಿನ ಆಗಿದೆ ಟೈಮ್ ಒಂದ ದಿನಕ್ಕೆ 1 ಲೀಟರ್ ಬರುತ್ತೆ ಅಷ್ಟೇ ತುಪ್ಪ ನಮ್ಮಲ್ಲಿ ನೀವು 12 ದಿನದಲ್ಲಿ ಎಷ್ಟು ಆರ್ಡರ್ ಆಗುತ್ತೆ ದಿನ 4-5 ಲೀಟರ್ ಆರ್ಡರ್ ಆಗುತ್ತೆ ಅವಾಗ ಡೇಸ್ ಜಾಸ್ತಿ ಆಗುತ್ತೆ 30 ಟು 40 ಡೇಸ್ 70 ಡೇಸ್ ಗೆಲ್ಲ ಹೋಗಿತ್ತು ಇವಾಗ ಕಡಿಮೆ ಆಗಿದೆ ಬುಕಿಂಗ್ ಕಡಿಮೆ ತಗೊಳ್ತಾ ಇದೀವಿ ಓಕೆ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫುಲ್ ಪ್ಯಾಕ್ ಮಾಡಬೇಕು ಇವಾಗ ಒಂದು ಅವರ್ ಆಗುತ್ತೆ ಇಷ್ಟು ಪ್ಯಾಕ್ ಮಾಡೋಷ್ಟೊತ್ತಿಗೆ ನಾನು ಅವನು ಪ್ಯಾಕ್ ಮಾಡ್ತೀನಿ ಓಕೆ ಎಲ್ಲ ಪ್ಯಾಕ್ ಮಾಡಾಯ್ತು ಬಾಕ್ಸ್ ಹಾಕಿ ಫ್ರಾಜಿಲ್ ಟೇಪ್ ಹಾಕಿ ಇನ್ನೇನು ಅಡ್ರೆಸ್ ಟೈಪ್ ಆಗಿದೆ ಅದನ್ನು ಸ್ಟಿಕ್ ಮಾಡಬೇಕಷ್ಟೇ ಅದು ನಾಳೆ ಅಲ್ಲಿ ಕೊರಿಯರ್ ಆಫೀಸಲ್ಲೂ ಡೈರೆಕ್ಟ್ ಸ್ಟಿಕ್ ಮಾಡ್ತೀವಿ ಆಮೇಲೆ ಇದಕ್ಕೆ ಬಾಕ್ಸ್ ಇರಲಿಲ್ಲ ಬಾಕ್ಸ್ ಖಾಲಿಯಾಗಿದೆ ದಾವಣಗೆರೆ ಹೆಂಗೆ ಹೋಗ್ತೀವಲ್ಲ ಅಲ್ಲೇ ಬಾಕ್ಸ್ ಸಿಗುತ್ತೆ ಆರ್ಡ್ರ್ ಕೊಟ್ಟಿದ್ದು ಬಾಕ್ಸು ರೆಡಿ ಮಾಡಿ ಇಟ್ಟಿರ್ತಾನೆ ಅವನ ಹತ್ರ ಬಾಕ್ಸ್ ತಗೊಂಡು ಅದಕ್ಕೆ ಅಡ್ರೆಸ್ ಇದು ಮಾಡಿ ಹಾಕಿದ್ರಾಯ್ತು ಆಮೇಲೆ ಇದು ಬೆಣ್ಣೆ ಇದನ್ನು ಇದೇ ಫೋಮ ಹಾಕಿ ಜಸ್ಟ್ ಫೋಮ್ ಹಾಕಿ ಕವರ್ ಹಾಕ್ತೀವಿ ಅಷ್ಟೇ ಇದು ಮಿಲ್ಕಿಂಗ್ ಪಾಕೆಟ್ ಅದರೊಳಗಡೆ ಹಾಕಿದ್ದೀವಿ ಮಿಲ್ಕಿಂಗ್ ಪಾಕೆಟ್ ಒಳಗಡೆ ಹಾಕಿ ಫ್ರೀಸರಲ್ಲಿ ಇಡ್ತೀವಿ ನೋಡಿ ಕಲ್ಲಿದ್ದಂಗಿದೆ ಬಟ್ ಹೋಗುತ್ತೆ ಒನ್ ಟೂ ಡೇಸ್ಗೆ ಏನಾಗಲ್ಲ ಇದು ಬೆಂಗಳೂರು ಮೈಸೂರು ಅಲ್ಲಿಗೆಲ್ಲ ಹೋದ್ರೆ ಏನೂ ಆಗಿಲ್ಲ ಇದನ್ನು ಅಲ್ಲಿಗೆ ಕೊರಿಯರ್ ಮಾಡೋದು ಅವರು ಅದೇ 80 ರುಪೀಸ್ ತೊಗೊಳ್ತಾರೆ ಇದನ್ನು ಇದೇ ಥರ ಫೋಮ್ ಬರುತ್ತೆ ಅದಕ್ಕೆ ಹಾಕಿ ಕವರ್ ಹಾಕಿ ಅದ್ರ ಮೇಲೆ ಅಡ್ರೆಸ್ ಬರಿತೀವಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಮೆಲ್ಟ್ ಆಗಿರುತ್ತೆ ಸ್ವಲ್ಪ ಏನು ಮೆಲ್ಟ್ ಆಗಿರುತ್ತೆ ಫುಲ್ಲು ಮತ್ತು ಫ್ರೀಸರಲ್ಲಿಟ್ಟು ಓಪನ್ ಮಾಡಿ ಫ್ರೀಸರಲ್ಲಿಟ್ಟು ಸೆಂಟ್ರಲ್ ಹಿಂಗೆ ಕೊಯ್ದು ತೆಗಿಬೇಕು ಅವಾಗ ನಿಮ್ಗೆ ತುಪ್ಪ ಬೆಣ್ಣೆ ವೇಸ್ಟ್ ಆಗಲ್ಲ ಎಷ್ಟು ಕೆಜಿ 1, 2, 3, 4, 5, 6, 7 ಕೆ ಜಿ ಇದೆ ಬೆಣ್ಣೆ 2000 ಕೊಡ್ತಿದ್ದೀವಿ ಇವಾಗ ಮುಂಚೆ ಎಲ್ಲ 1700 ಇತ್ತು ಇವಾಗ ಇದು ಕೂಡ ಕಾಸ್ಟ್ ಜಾಸ್ತಿ ಮಾಡಿದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಇದು ಇಷ್ಟು ರೆಡಿ ಆಗೋಕ್ಕೆ 2 weeks ಇದು 2 weeks ಇಷ್ಟು ರೆಡಿ ಆಗಿದೆ ಒಂದು 12 ಲೀಟ್ರು ತುಪ್ಪ ಮತ್ತು ಒಂದು 6 ಕೆ ಜಿ ಬೆಣ್ಣೆ ಇಲ್ಲಿ ಲೋಕಲಲ್ಲಿ ಬಂದು ತೊಗೊಂಡೋಗಿದ್ದಾರೆ ಅವರೊಂದು 4-5 ಕೆ ಜಿ ತೊಗೊಂಡೋಗಿದ್ದಾರೆ ಓಕೆ ಇವಾಗೆಲ್ಲ ಮುಗಿತು ಕೆಲಸ ಇಷ್ಟೇ ಇದೊಂದು ಇದೇ ಒಂದು ಎಪಿಸೋಡ್ ಆಗುತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೊಸ ಪ್ಲಾಂಟೇಷನ್ನು ಗಿಡ ಕಟ್ ಮಾಡ್ತಿದ್ದೀವಿ ಅದನ್ನು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾಳೆ ಓಕೆ ಬಾಯ್